ಎಲ್ಲರಿಗೂ ನಮಸ್ಕಾರ. ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದಲ್ಲಿ ಬರುವ ರಾಜ್ಯಶಾಸ್ತ್ರ ವಿಭಾಗದ ನಾಲ್ಕನೆಯ ಅಧ್ಯಾಯ ನ್ಯಾಯಾಂಗ ವ್ಯವಸ್ಥೆ. ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲ ಮುಖ್ಯ ಪ್ರಶ್ನೆ, ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ. ಮೊದಲ ಪ್ರಶ್ನೆ, ಸರ್ವೋಚ್ಚ ನ್ಯಾಯಾಲಯ ಡ್ಯಾಶ್ ರಂದು ಅಸ್ತಿತ್ವಕ್ಕೆ ಬಂದಿತು. ಉತ್ತರ, 1950 ಜನವರಿ 28. ಸರ್ವೋಚ್ಚ ನ್ಯಾಯಾಲಯ 1950 ಜನವರಿ 28ರಂದು ಅಸ್ತಿತ್ವಕ್ಕೆ ಬಂದಿತು. ಎರಡನೇ ಪ್ರಶ್ನೆ ನೋಡೋಣ. ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ನಿವೃತ್ತಿ ವಯಸ್ಸು ಡ್ಯಾಶ್. ಇಲ್ಲಿ ಬರೀ ಕೇವಲ ನ್ಯಾಯಾಧೀಶರ ನಿವೃತ್ತಿ ವಯಸ್ಸು ಕೊಟ್ಟಿದ್ದಾರೆ, ಬಟ್ ನಾವು ಸರ್ವೋಚ್ಚ ನ್ಯಾಯಾಲಯ ಅಂತ ತಗೊಂಡಿದ್ದೀನಿ. ಸೊ ಇದು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ನಿವೃತ್ತಿ ವಯಸ್ಸು 65 ವರ್ಷಗಳು. ಶ್ರೇಷ್ಠ ನ್ಯಾಯಾಲಯ ಆದರೆ 62 ವರ್ಷಗಳು. ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ನಿವೃತ್ತಿ ವಯಸ್ಸು 65 ವರ್ಷಗಳು. ನೆಕ್ಸ್ಟ್ ಮೂರನೇ ಪ್ರಶ್ನೆಗೆ ಹೋಗೋಣ. ನ್ಯಾಯಾಧೀಶರನ್ನು ಡ್ಯಾಶ್ ನೇಮಕ ಮಾಡುತ್ತಾರೆ. ಉತ್ತರ, ರಾಷ್ಟ್ರಪತಿ. ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಹಾಗೆ ಶ್ರೇಷ್ಠ ನ್ಯಾಯಾಲಯದ ನ್ಯಾಯಾಧೀಶರನ್ನು ರಾಷ್ಟ್ರಪತಿ ನೇಮಕ ಮಾಡ್ತಾರೆ. ನ್ಯಾಯಾಧೀಶರನ್ನು ರಾಷ್ಟ್ರಪತಿ ನೇಮಕ ಮಾಡುತ್ತಾರೆ. ಇಲ್ಲಿ ನ್ಯಾಯಾಧೀಶರಂದರೆ ಸರ್ವೋಚ್ಚ ನ್ಯಾಯಾಲಯ ಹಾಗೆ ಶ್ರೇಷ್ಠ ನ್ಯಾಯಾಲಯ ಅಂತ ಅಂದ್ಕೊಳ್ಬೇಕು. ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆಗೆ ಹೋಗೋಣ. ಕಂದಾಯ ಮಂಡಳಿ ಮುಖ್ಯಸ್ಥರು ಡ್ಯಾಶ್. ಉತ್ತರ, ಕಂದಾಯ ಕಾರ್ಯದರ್ಶಿಗಳು. ಕಂದಾಯ ಮಂಡಳಿ ಮುಖ್ಯಸ್ಥರು ಕಂದಾಯ ಕಾರ್ಯದರ್ಶಿಗಳು. ಓಕೆ, ನೆಕ್ಸ್ಟ್ ಐದನೇ ಪ್ರಶ್ನೆಗೆ ಹೋಗೋಣ. ಜನತಾ ನ್ಯಾಯಾಲಯಗಳು ಡ್ಯಾಶ್ರಲ್ಲಿ ಅಸ್ತಿತ್ವಕ್ಕೆ ಬಂದವು. ಉತ್ತರ, 1985. ಜನತಾ ನ್ಯಾಯಾಲಯಗಳು 1985ರಲ್ಲಿ ಅಸ್ತಿತ್ವಕ್ಕೆ ಬಂದವು. ಎರಡನೇ ಮುಖ್ಯ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಗುಂಪಿನಲ್ಲಿ ಚರ್ಚಿಸಿ ಉತ್ತರ ಬರೆಯಿರಿ. ಮೊದಲ ಪ್ರಶ್ನೆ, ಸರ್ವೋಚ್ಚ ನ್ಯಾಯಾಲಯದ ಅಧಿಕಾರ ಕಾರ್ಯಗಳ ಕುರಿತು ವಿವರಿಸಿ. ಉತ್ತರವನ್ನು ನೋಡೋಣ. ಮೂಲ ಅಧಿಕಾರ ವ್ಯಾಪ್ತಿ, ಮೂಲಭೂತ ಹಕ್ಕುಗಳನ್ನು ರಕ್ಷಿಸುವುದು, ಸಂವಿಧಾನಕ್ಕೆ ಅರ್ಥ ನೀಡುವುದು, ಆಜ್ಞೆಗಳನ್ನು ನೀಡುವುದು ಇತ್ಯಾದಿ. ಮೇಲ್ಮನವಿ ಅಧಿಕಾರ ವ್ಯಾಪ್ತಿ, ಅಧೀನ ನ್ಯಾಯಾಲಯಗಳು ನೀಡಿದ ತೀರ್ಪಿನ ವಿರುದ್ಧ ಮೇಲ್ಮನವಿ ಸ್ವೀಕರಿಸಿ ಇತ್ಯರ್ಥಪಡಿಸುವುದು. ಸಲಹಾ ಅಧಿಕಾರ ವ್ಯಾಪ್ತಿ, ಸಂವಿಧಾನಕ್ಕೆ ಸಂಬಂಧಿಸಿದಂತೆ ರಾಷ್ಟ್ರಪತಿಗಳಿಗೆ ಸಲಹೆ ನೀಡುವುದು. ಎರಡನೇ ಪ್ರಶ್ನೆ ನೋಡೋಣ. ಉಚ್ಚ ನ್ಯಾಯಾಲಯದ ಅಧಿಕಾರ ಮತ್ತು ಕಾರ್ಯಗಳ ಕುರಿತು ವಿವರಿಸಿ. ಮೂಲ ಅಧಿಕಾರ ಕಾರ್ಯ, ನಾಗರಿಕ, ಅಪರಾಧ ಮತ್ತು ಮುಂತಾದ ವಿವಾದಗಳನ್ನು ಇತ್ಯರ್ಥಪಡಿಸುವುದು. ಮನವಿ ಅಧಿಕಾರ ಕಾರ್ಯ, ಅಧೀನ ನ್ಯಾಯಾಲಯಗಳು ನೀಡಿದ ತೀರ್ಪಿನ ವಿರುದ್ಧ ಮೇಲ್ಮನವಿ ಸ್ವೀಕರಿಸಿ ಇತ್ಯರ್ಥಪಡಿಸುವುದು. ಮೇಲ್ವಿಚಾರಣೆ ಮಾಡುವ ಅಧಿಕಾರ ಕಾರ್ಯ, ಅಧೀನ ನ್ಯಾಯಾಲಯಗಳ ಕಾರ್ಯಚಟುವಟಿಕೆಗಳನ್ನು ಮೇಲ್ವಿಚಾರಣೆ ಮಾಡುವುದು. ಇಲ್ಲಿ ಉಚ್ಚ ನ್ಯಾಯಾಲಯ ಅಂದರೆ ಒಂದೇ, ಶ್ರೇಷ್ಠ ನ್ಯಾಯಾಲಯ ಅಂದರೆ ಒಂದೇ, ಹೈಕೋರ್ಟ್ ಅಂದರೂ ಕೂಡ ಒಂದೇ. ನೆಕ್ಸ್ಟ್ ಮೂರನೇ ಪ್ರಶ್ನೆಗೆ ಹೋಗೋಣ. ನಾಗರಿಕ ನ್ಯಾಯಾಲಯದ ಅಡಿಯಲ್ಲಿ ಇರುವ ಅಧೀನ ನ್ಯಾಯಾಲಯಗಳಾವುವು? ಉತ್ತರವನ್ನು ನೋಡೋಣ. ಅಧೀನ ನ್ಯಾಯಾಧೀಶರ ನ್ಯಾಯಾಲಯ, ಹೆಚ್ಚುವರಿ ಅಧೀನ ನ್ಯಾಯಾಧೀಶರ ನ್ಯಾಯಾಲಯ, ಮುನ್ಸಿಪ್ ನ್ಯಾಯಾಲಯ
ಹೆಚ್ಚುವರಿ ಮುನ್ಸಿಫ್ ನ್ಯಾಯಾಲಯ, ಹೆಚ್ಚುವರಿ ಮುನ್ಸಿಫ್ ನ್ಯಾಯಾಲಯ ಇವೆಲ್ಲವೂ ನಾಗರಿಕ ನ್ಯಾಯಾಲಯದ ಅಡಿಯಲ್ಲಿ ಇರುವ ಅಧೀನ ನ್ಯಾಯಾಲಯಗಳು. ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ನೋಡೋಣ. ಅಪರಾಧ ನ್ಯಾಯಾಲಯದ ಕುರಿತು ಟಿಪ್ಪಣಿ ಬರೆಯಿರಿ. ಉತ್ತರವನ್ನು ನೋಡೋಣ. ಇದು 1974 ಏಪ್ರಿಲ್ 1ರಂದು ಅಸ್ತಿತ್ವಕ್ಕೆ ಬಂದಿತು. ಇದನ್ನು ಜಿಲ್ಲಾ ದಂಡಾಧಿಕಾರಿ ನ್ಯಾಯಾಲಯ ಎನ್ನುವರು. ಇದನ್ನು ಜಿಲ್ಲಾ ದಂಡಾಧಿಕಾರಿ ನ್ಯಾಯಾಲಯ ಎನ್ನುವರು. ಅಪರಾಧ ನ್ಯಾಯಾಲಯಗಳಲ್ಲಿ ಸೆಷನ್ಸ್ ನ್ಯಾಯಾಲಯ ಜಿಲ್ಲೆಯಲ್ಲಿ ಉನ್ನತವಾದುದು. ಇದು ಅಪರಾಧಗಳಿಗೆ ಸಂಬಂಧಿಸಿದ ಮೊಕದ್ದಮೆಗಳನ್ನು ವಿಚಾರಣೆ ನಡೆಸುತ್ತದೆ. ನೆಕ್ಸ್ಟ್ ಐದನೇ ಪ್ರಶ್ನೆ ನೋಡೋಣ. ಕಂದಾಯ ನ್ಯಾಯಾಲಯಗಳ ಕುರಿತು ಟಿಪ್ಪಣಿ ಬರೆಯಿರಿ. ಪ್ರತಿ ಜಿಲ್ಲೆಯಲ್ಲಿ ಕಂದಾಯ ನ್ಯಾಯಾಲಯಗಳಿವೆ. ಇದು ಕಂದಾಯಕ್ಕೆ ಸಂಬಂಧಿಸಿದ ಮೊಕದ್ದಮೆಗಳನ್ನು ವಿಚಾರಣೆ ನಡೆಸುತ್ತದೆ. ಅಧೀನ ನ್ಯಾಯಾಲಯಗಳು, ಈ ಕಂದಾಯ ನ್ಯಾಯಾಲಯದಲ್ಲಿ ಬರತಕ್ಕಂಥ ಅಧೀನ ನ್ಯಾಯಾಲಯಗಳನ್ನು ನೋಡೋಣ. ತಹಸೀಲ್ದಾರ್ ನ್ಯಾಯಾಲಯ, ಜಿಲ್ಲಾ ಉಪವಿಭಾಗಾಧಿಕಾರಿಗಳ ನ್ಯಾಯಾಲಯ, ಜಿಲ್ಲಾ ಕಂದಾಯ ನ್ಯಾಯಾಲಯ, ಆಯುಕ್ತರ ನ್ಯಾಯಾಲಯ, ಕಂದಾಯ ಮಂಡಳಿ, ಇವೆಲ್ಲವೂ ಕಂದಾಯ ನ್ಯಾಯಾಲಯದಲ್ಲಿ ಬರುವ ಅಧೀನ ನ್ಯಾಯಾಲಯಗಳು. ನೆಕ್ಸ್ಟ್ ಆರನೇ ಪ್ರಶ್ನೆ ನೋಡೋಣ. ಜನತಾ ನ್ಯಾಯಾಲಯ ಸ್ಥಾಪಿಸುವ ಉದ್ದೇಶಗಳೇನು? ಅಥವಾ ಲೋಕ ಅದಾಲತ್ ಸ್ಥಾಪಿಸುವ ಉದ್ದೇಶಗಳೇನು? ಉತ್ತರವನ್ನು ನೋಡೋಣ. ಜನತಾ ನ್ಯಾಯಾಲಯಗಳ ಉದ್ದೇಶಗಳು: ಮೊಕದ್ದಮೆಗಳನ್ನು ಶೀಘ್ರಗತಿಯಲ್ಲಿ ಇತ್ಯರ್ಥಪಡಿಸುವುದು, ಮೊಕದ್ದಮೆಗಳನ್ನು ಕಡಿಮೆ ವೆಚ್ಚದಲ್ಲಿ ಇತ್ಯರ್ಥಪಡಿಸುವುದು. ಯಾಕೆಂದರೆ ಭಾರತ ದೇಶದಲ್ಲಿ ನ್ಯಾಯ ತೀರ್ಮಾನ ಆಗಬೇಕಾದ್ರೆ ತುಂಬ ಸಮಯ ಬೇಕಾಗುತ್ತೆ, ಹೀಗಾಗಿ ಬೇಗ ಅದನ್ನು ಬಗೆಹರಿಸಬೇಕು ಅಂತ. ಮೊಕದ್ದಮೆಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸುವುದು, ಸಮಯ ಮತ್ತು ಹಣದ ಉಳಿತಾಯ.